ಈಗ ಇಂದಿರಾ ಕ್ಯಾಂಟೀನ್ ಹೋಗಿ ಕಾವೇರಿ ಕ್ಯಾಂಟೀನ್ ಎಂದು ನಾಮಕರಣ ಮಾಡಿ ಸರ್ಕಾರಕ್ಕೆ ಶಾಸಕ ಅಪ್ಪಚ್ಚರಂಜನ್ ಸಲಹೆ. ಇಂದಿರಾ ಕ್ಯಾಂಟೀನ್ಗೆ ಕಾವೇರಿ ಕ್ಯಾಂಟೀನ್ ಎಂದು ಹೆಸರಿಡಿ. ಕಾವೇರಿ ನದಿಯಿಂದ ಮೂರು ರಾಜ್ಯಗಳಿಗೆ ನೀರು ಸಿಗುತ್ತೆ. ಕರ್ನಾಟಕ ತಮಿಳುನಾಡಿಗೆ ಕಾವೇರಿ ಕೊಡುಗೆ ದೊಡ್ಡದು. ರೈತರು ಕಾವೇರಿ ನೀರು ಬಳಸಿ ಕೃಷಿ ಮಾಡುತ್ತಾರೆ. ಇಂದಿರಾ ಕ್ಯಾಂಟೀನ್ಗೆ ಕಾವೇರಿ ಹೆಸರಿಡುವುದು ಸೂಕ್ತ. ಮಡಿಕೇರಿಯಲ್ಲಿ ಶಾಸಕ ಅಪ್ಪಚ್ಚರಂಜನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಿ ಟಿ ರವಿಯವರು ಅನ್ನಪೂರ್ಣೇಶ್ವರ ಹೆಸರು ಹಾಕ್ಬೇಕು ಅಂತ ಹೇಳ್ತಾರೆ, ನಾನು ಕಾವೇರಿ ಮಾತೆ ಹೆಸರು ಹಾಕ್ಬೇಕು ಅಂತ ನಾನು ಒತ್ತಾಯ ಹಾಕ್ತೇನೆ. ಯಾಕೆಂತಂದರೆ ಕಾವೇರಿ ನದಿಯಿಂದ ಭಾಳಷ್ಟು ನೀರು ಇವತ್ತು ಮಂಡ್ಯಕ್ಕಿರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಅದರ ಜೊತೆಗೆ ತಮಿಳ್ನಾಡು ಇರ್ಬೋದು, ಅದರ ಜೊತೆಗೆ ನಮ್ಮ ಪಾಂಡಿಚೇರಿ ಇರ್ಬೋದು, ಈ ಮೂರು ರಾಜ್ಯಗಳಿಗೆ ಕೂಡ ನೀರನ್ನು ಕೊಡುವಂಥ ಕೆಲಸ ಮಾಡ್ತವೆ. ರೈತರು ಅದರಿಂದ ಬೆಳೆಯನ್ನು ಬೆಳೆ ಬೆಳೆದು ಇವತ್ತು ಅವರು ಸಂತೃಪ್ತಿಯಿಂದ ಇರುವಂಥ ವ್ಯವಸ್ಥೆ ಕೂಡ ಆಗಿದೆ. ಕಾವೇರಿ ಮಾತೆಯ ಕೊಡುಗೆ ಭಾಳ ದೊಡ್ಡ ಕೊಡುಗೆ ಕರ್ನಾಟಕಕ್ಕಿರ್ಬೋದು, ತಮಿಳ್ನಾಡಿಗಿರ್ಬೋದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಅದನ್ನು ಕಾವೇರಿ ಮಾತೆಯ ಹೆಸರಿನಲ್ಲಿ ಆ ಇಂದಿರಾ ಕ್ಯಾಂಟೀನ್ ಹೆಸರನ್ನು ಚೇಂಜ್ ಮಾಡಬೇಕು ಅಂತ ನನ್ನ ಒತ್ತಾಯ ಕೂಡ ಇದೆ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.